జిల్లాపల్లి నేర్వెల్లండి మల్లికరావు సుందరాజు ప్రభార అధ్యక్షురాగి ఈ మూలక నన్ను సర్కారద గమనకి తరువదేనన్నదే ಪ್ರಶ್ನೆ ಸರಿ ಪೊರಿಯಸ್ ನೆಂಟಿನಿಂದ ಅದು ಎಪ್ಪತ್ತೆರಡು ಜನ ಸತ್ತರು ಅದಕ್ಕೂ ಸರ್ಕಾರದಿಂದ ಏನೋ ಎಂಬಸ್ ಆಗಲಿ ಏನೇ ಒಂದು ಪರಿಹಾರ ಆಗಲಿ ಏನು ಕೊಟ್ಟಿಲ್ಲ. ಆಮೇಲೆ ಈ ಸಾರಿ ಒಂಬತ್ತು ಜನ ಈ ಎರಡನೇ ಹಂತದಲ್ಲಿ ಒಂಬತ್ತು ಜನನೂ ಮರಣ ಹೊಂದಿದ್ದಾರೆ. ಈಗಲೂ ಒಂದು ವಿಮಾನ ಸೌಲಭ್ಯನಿಲ್ಲ, ಒಂದು ಸರ್ಕಾರದಿಂದ ಏನು ಸವಲತ್ತು ಕೊಟ್ಟಿಲ್ಲ. ಆದ್ರಿಂದ ನಮ್ಮ ಹೆಂಡತಿ ಮಕ್ಕಳು ಪರಿಹಾರ ಏನಿರುತ್ತೋ ನಮಗೂ ನಮಗೂ ಭಯನೇ. ಪರಿಹಾರ ಏನು ಕೊರೋನಾ ಪ್ರಯುಕ್ತ ನಮ್ದು ಬಹಳ ಭಯ ಆಗ್ತೈತೆ. ಅದರಿಂದ ನಮಗೂ ಒಂದು ರಕ್ಷಣೆ ಕೊಡೋ ಅಂತ ವ್ಯವಸ್ಥೆ ಮಾಡಿ ನಮ್ದು ಪರಿಹರಿಸು ಕೊರೋನಾ ವೈರಸ್ ಪರಿಹರಿಸ ಮೂಲಕ ಮಾಡಿ ನಮ್ಮನ್ನ ಸೌಲಭ್ಯ ಕಲಿಸ್ಕೊಡ್ಬೇಕು ಅಂತ ಈ ಮೂಲಕ ಸರ್ಕಾರಕ್ಕೆ ಕೇಳ್ಕೊಳ್ತೀವಿ. ಈಗ ಸತ್ತಿರೋರಿಗೆ ಸರ್ಕಾರದಿಂದ ಏನು ಅನುದಾನ ಕೊಟ್ಟಿಲ್ವಾ? ಇಲ್ಲಿವರೆಗೂ ಕೊಟ್ಟಿಲ್ಲ ಸರ್. ಏನು ನಿಮ್ ಬಗ್ಗೆ ಏನು ಅಂತ ಕೇಳಿಲ್ಲ? ಕೇಳ್ತಾ ಇದೀವಿ ಸರ್. ಅಲ್ಲ, ನೀವು ಕೇಳ್ತಾ ಇದೀರಾ, ಸರ್ಕಾರದಿಂದ ಯಾರು ಏನು ಕೇಳಿಲ್ಲ? ಸತ್ತಿರೋರ್ಗೆ ಏನು ಪರಿಹಾರ ಇಲ್ಲ ಸರ್. ಅದಕ್ಕೆ ಈಗ ನೀವು ಸರ್ಕಾರಕ್ಕೆ ವಿಮೆ ಕೇಳ್ತಾ ಇದ್ದೀರಾ? ಕೇಳ್ತಾ ಇದೀವಿ ಸರ್. ಪರಿಹಾರನು ಕೊಟ್ಟಿಲ್ಲ ಸರ್. ಏನನ್ನು ಅವರ ಎಂಪಿ ಮಕ್ಕಳು ಅವ್ರಿಗೆ ಜೀವನ ನಡೆಸೋದು ಬಹಳ ಕಷ್ಟ ಆಗುತ್ತೈತೆ. ಅದಕ್ಕೋಸ್ಕರ ನಾವು ರಾಜ್ಯ ಸಂಘದ ವತಿಯಿಂದನೂ ಸರ್ಕಾರ ಲೆವೆಲ್ನಾಗ ಹೋರಾಟ ಮಾಡ್ತಾ ಇದ್ದೀವಿ. ಏನು ಪರಿಹಾರ ಸಿಕ್ಕಿಲ್ಲ ಇಲ್ಲಿನವರೆಗೂ. ದಯವಿಟ್ಟು ಈಗಲಾದರೂ ಒಂದು ಯಡಿಯೂರಪ್ಪನವರು ಮಾನ್ಯ ಮುಖ್ಯಮಂತ್ರಿಯವರು ಇದು ಗಮನ ತಗೊಂಡು ನಮಗೆ ಒಂದು ಒಂದು ನಮ್ಮ ಭದ್ರತೆಗೆ ಏನಾದರೂ ಒಂದು ಒದಗಿಸಿಕೊಟ್ಟು ಒಂದು ಇದು ಮಾಡಿಕೊಡ್ಬೇಕು ಅಂತ ಈ ಮೂಲಕ ಕೇಳ್ಕೊಳ್ತೀವಿ.